ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಭಾರತದ ಸಂವಿಧಾನದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಅಪರಾಧವನ್ನು ಮಾಡಿದ್ರೆ ಯಾಕೆ ಯಾವುದೇ ಶಿಕ್ಷೆಯನ್ನು ವಿಧಿಸೋದಿಲ್ಲ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಶಿಕ್ಷೆ ವಿಧಿಸಬಾರದು ಎಂದು ನಮ್ಮ ಪುರಾಣ ಗ್ರಂಥಗಳು ಮೊದಲೇ ಈ ರೀತಿ ಉಲ್ಲೇಖವಿದೆಯಾ? ಅಷ್ಟಕ್ಕೂ ಇಂತಹ ಕಾನೂನು ಜಾರಿಗೊಳಿಸಿದವರಾರು? ನಮ್ಮ ಮಹಾಭಾರತದಲ್ಲಿ ಈ ರೀತಿಯ ಉಲ್ಲೇಖವಿದೆಯಾ? ಬನ್ನಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೌದು ಸ್ನೇಹಿತರೆ, ನಮ್ಮ ಮಹಾಭಾರತದಲ್ಲಿ ಈ ರೀತಿಯ ಕೆಲವೊಂದು ಸಂಗತಿಗಳು ಉಲ್ಲೇಖವಾಗಿದೆ. ದ್ವಾಪರ ಯುಗದಲ್ಲಿ ಮಾಂಡವ್ಯ ಎಂಬ ಸತ್ಯ ಸಾಧಕ ಋಷಿವರೇ ಇರುತ್ತಾರೆ. ಆತ ಚಿಕ್ಕದೊಂದು ಆಶ್ರಮವನ್ನು ಮಾಡಿಕೊಂಡು ಅಲ್ಲೇ ನೆಲೆಸಿರ್ತಾರೆ. ಒಮ್ಮೆ ಈತ ತಪಸ್ಸು ಮಾಡುತ್ತಿರಬೇಕಾದ್ರೆ ಕಳ್ಳರ ದಂಡು ಆಶ್ರಮಕ್ಕೆ ನುಗ್ಗುತ್ತೆ. ಅವರನ್ನ ಬೆನ್ನಟ್ಟಿದ ರಾಜರ ಆಸ್ಥಾನದ ಭಟರು ಹೇಗಾದ್ರೂ ಮಾಡಿ ಕಳ್ಳರನ್ನ ಹಿಡಿಬೇಕು ಎಂದು ಇಡೀ ಆಶ್ರಮವನ್ನ ಹುಡುಕಾಡ್ತಾರೆ. ಅವರು ಅಲ್ಲೇ ಇದ್ದ ಒಂದು ಮಂಚದ ಕೆಳಗೆ ಅಡಗಿಕೊಂಡಿರ್ತಾರೆ. ಅವರನ್ನ ಸೆರೆ ಹಿಡಿದ ರಾಜಭಟರು ಅವರ ಬಳಿ ಇದ್ದ ಚಿನ್ನಾಭರಣ ಹಣ ಎಲ್ಲವನ್ನ ಹಿಂಪಡಿತಾರೆ. ಈ ಕಳ್ಳರು ಇಲ್ಲಿಯೇ ಅಡಗಿಕೊಳ್ಳಲು ಈ ಋಷಿವರೇನೆ ಕಾರಣ ಎಂದು ಅವರನ್ನ ಸಹ ಸೆರೆ ಹಿಡಿದು ರಾಜರ ಆಸ್ಥಾನಕ್ಕೆ ಕರೆದೊಯ್ತಾರೆ. ರಾಜನ ಎದುರೆ ತಂದು ನಿಲ್ಲಿಸ್ತಾರೆ. ಆಗ ಅವರಿಗೆ ಶೂಲಕ್ಕೇರಿಸುವಂತೆ ಆದೇಶವನ್ನು ಹೊರಡಿಸ್ಬಿಡ್ತಾರೆ ರಾಜ. ಆಗ ರಾಜಭಟರು ಕಳ್ಳರು ಹಾಗೂ ಋಷಿವರೆಯರನ್ನ ಶೂಲಕ್ಕೇರಿಸಿದಾಗ ಕಳ್ಳರು ಸಾಯ್ತಾರೆ, ಆದರೆ ಋಷಿವರ್ಯರು ಬದುಕುಳಿತಾರೆ. ಇದನ್ನ ಮನಗೊಂಡ ರಾಜ ಅವರು ಯಾರೋ ಮಹಾಪಂಡಿತರೇ ಆಗಿರಬೇಕು, ನಮ್ಮನ್ನ ಕ್ಷಮಿಸಿ ಬಿಡಿ ಎಂದು ಅವರನ್ನ ಅಲ್ಲಿಂದ ಇಳಿಸುವಂತೆ ಆದೇಶವನ್ನು ಕೊಡ್ತಾರೆ. ಆದರೆ ಇಲ್ಲಾಗಿದ್ದೆ ಆಶ್ಚರ್ಯ ಸಂಗತಿ, ಅವರನ್ನ ಕೆಳಗಿಳಿಸುವ ವೇಳೆ ದೇಹಕ್ಕೆ ಹೊಕ್ಕಿದ ಶೂಲವನ್ನ ಮಾತ್ರ ಹೊರತೆಗೆಯಲು ಸಾಧ್ಯವಾಗೋದಿಲ್ಲ. ಒಂದಷ್ಟು ಭಾಗ ಶೂಲ ಅವರ ದೇಹದಲ್ಲೇ ಉಳಿದುಕೊಳ್ಳುತ್ತೆ. ಇದರಿಂದ ಅವರನ್ನ ಅಣಿ ಮಾಂಡವ್ಯ ಎಂದು ಕೂಡ ಕರೀತಾರೆ. ಕೆಲ ದಿನಗಳ ನಂತರ ದೇಹ ತ್ಯಾಗ ಮಾಡಿದ ಋಷಿವರ್ಯ ಮಾಂಡವ್ಯ ಸತ್ತ ನಂತರವೂ ತನಗೆ ಕೆಲವು ಪ್ರಶ್ನೆಗಳು ಕಾಡತೊಡಗುತ್ತದೆ. ಯಮಲೋಕದಲ್ಲಿ ಯಮನ ಎದುರು ನಿಂತು ಮಾಂಡವ್ಯ ಈ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. ಯಮರಾಜ, ಮನುಷ್ಯ ಯಾವುದೇ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಶಿಕ್ಷೆ ವಿಧಿಸಬೇಕು, ಅದನ್ನ ನಾನು ಒಪ್ತೇನೆ. ಆದರೆ ನನ್ನ ದೇಹಕ್ಕೆ ಒಕ್ಕ ಶೂಲ ನನ್ನನ್ನು ಇಷ್ಟು ಏಕೆ ಹಿಂಸಿಸುತ್ತಿದೆ? ನನ್ನಿಂದ ಅಂತಹ ತಪ್ಪಾದರೂ ಏನಾಗಿದೆ ಎಂಬುದನ್ನ ನಾನು ತಿಳಿಬೇಕು ಅಂದಾಗ ಯಮರಾಜ ಈ ರೀತಿ ಹೇಳ್ತಾರೆ. ಮಾಂಡವ್ಯ, ನೀವು ಬಾಲ್ಯದಲ್ಲಿದ್ದಾಗ ಚಿಟ್ಟೆ ಒಂದರ ಪುಷ್ಟಕ್ಕೆ ಚುಚ್ಚಿ ಗಾಯಗೊಳಿಸಿರುವೆ, ಅದು ನಿನಗೆ ನೆನಪಿರಲು ಸಾಧ್ಯವಿಲ್ಲ ಎಂದು ಯಮರಾಜ ಹೇಳ್ತಾರೆ. ಇದೆಲ್ಲವನ್ನ ಸಮಾಧಾನದಿಂದ ಕೇಳಿಸಿಕೊಂಡ ಋಷಿವರ್ಯ ಇದ್ದಕ್ಕಿದ್ದಂತೆ ಸಿಟ್ಟಾಗುತ್ತಾರೆ. ಅಲ್ಲ ಎಂಬ ಧರ್ಮರಾಜ, ಏನೂ ಅರಿಯದ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಮಾಡಿದೆ ಇಂತಹ ಘೋರ ಶಿಕ್ಷೆ ಕೊಡೋದು ಎಷ್ಟು ಸರಿ? ಇದು ಯಾವ ನ್ಯಾಯ? ಅರಿಯದ ವಯಸ್ಸಿನಲ್ಲಿ ಮಾಡದ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಎಂದು ತಿಳಿದಿಲ್ಲವೇ? ನಾನು ನಿಮಗೆ ಶಾಪವನ್ನ ಕೊಡ್ತೇನೆ. ನಿನ್ನ ಈ ಅಪರಾಧದಿಂದ ನೀನು ಭೂಲೋಕದಲ್ಲಿ ದಾಸಿಯ ಮಗನಾಗಿ ಹುಟ್ಟಬೇಕು ಅಂತ ಶಾಪವನ್ನ ಕೊಡ್ತಾರೆ ಋಷಿವರ್ಯ ಅಣಿ ಮಾಂಡವ್ಯ. ಇನ್ನು ಶಾಪಗ್ರಸ್ತನಾದ ಯಮರಾಜ ಭೂಲೋಕದಲ್ಲೇ ಚಂದ್ರವಂಶದ ಸೊಸೆ ಅಂಬಿಕೆಯ ದಾಸಿಯ ಗರ್ಭದಲ್ಲಿ ವೇದವ್ಯಾಸ ಮಹರ್ಷಿಯ ಶುಕ್ರ ಸಂಜಾತನಾಗಿ ವಿಧುರನ ರೂಪದಲ್ಲಿ ಜನಿಸಿಕೊಡ್ತಾರೆ. ಹೀಗೆ ದ್ವಾಪರ ಯುಗದ ಕಾಲದಲ್ಲೇ ಋಷಿ ಅಭಿಮಾಂಡವ್ಯರು ಕೂಡ ಈ ರೀತಿಯ ಆದೇಶವನ್ನು ಘೋಷಿಸಿದ್ರು. ಅವತ್ತಿಗೇನೆ ಇಂತಹ ಶಾಸನಗಳು, ಧರ್ಮಶಾಸ್ತ್ರಗಳ ಕಾನೂನುಗಳನ್ನ ನಮ್ಮ ಋಷಿ ಮುನಿಗಳು, ಜ್ಞಾನಿಗಳು ರೂಪಿಸಿದ್ರು. ಹಾಗಾಗಿ ಇನ್ನು ಮುಂದೆ 14 ವರ್ಷದೊಳಗಿನ ಮಕ್ಕಳು ತಪ್ಪು ಮಾಡಿದ್ರೆ ಯಾವುದೇ ಶಿಕ್ಷೆ ವಿಧಿಸೋದಿಲ್ಲ ಅನ್ನೋದು ಕೂಡ ಇಲ್ಲಿ ನೀವು ನೋಡಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.